ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಮುದ್ದುಡಿ ಗ್ರಾಮ ಪಂಚಾಯಿತಿಯ ಗೊಲ್ಲರಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಹೇಮಾವತಿ ವಿ ಹೆಗಡೆ ಅವರ ಶುಭ ಆಶೀರ್ವಾದದೊಂದಿಗೆ ಗೊಲ್ಲರಹಳ್ಳಿ ಸರ್ಕಾರಿ ಕೆರೆಯ ಹಸ್ತಾಂತರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಕೆರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಬಸವರಾಜ್ केपीसीसी प्रधान कार्यदर्शी पटेल शिवण्णा हासन जिला निर्देशक ममता हरीश राव ग्राम पंचायती अध्यक्ष नागेश दीप बेळगिसुव मूलक कार्यक्रम के चालनेयन्न नीडिदरु नंतर कार्यक्रमवन्न उद्देशिसि मातनाडिद पटेल शिवण्णनवरु श्री क्षेत्र धर्मस्थळ ग्रामीण अभिवृद्धि योजने वतियिंद हलवु कार्यक्रमगळन्नु रूपिसिकोंडु ग्रामीण जनरिगे अनुकूलवागुवंते माडुत्तिरुवुदु संतस तंदिदे एंदु अभिप्रायवन्न व्यक्तपडिसिदरु ನಂತರ ಮಾತನಾಡಿದ ಹಾಸನ ಜಿಲ್ಲೆ ನಿರ್ದೇಶಕರಾದ ಮಮತಾ ಹರೀಶ್ ರಾವ್ ರವರು ಮಾತನಾಡಿ ಈ ಕಾರ್ಯಕ್ರಮದ ಉದ್ದೇಶ ಕೆರೆಗಳಲ್ಲಿ ತುಂಬಿರುವಂತ ಹೂಳನ್ನು ತೆಗೆದು ಕೆರೆಯ ನೀರನ್ನು ಗ್ರಾಮೀಣ ಪ್ರದೇಶಗಳಿಗೆ ಉಪಯೋಗವಾಗುವಂತೆ ಮಾಡುವುದೇ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ 5000 ರೂಪಾಯಿಗಳ ಮಂಜೂರಾತಿ ಪತ್ರವನ್ನು ನೀಡಲಾಯಿತು ಹಾಗೂ ಕಾರ್ಯಕ್ರಮಕ್ಕೆ ಬಂದಂತಹ ಮುಖ್ಯ ಅತಿಥಿಗಳಿಗೆ ಸಂಘದ ವತಿಯಿಂದ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಧರ್ಮಸ್ಥಳ ಯೋಜನಾ ಅಧಿಕಾರಿ ಅಕ್ಷಿತಾ ರಾಯ್ ಮುದುಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಾಗೇಶ್ ಕಾರ್ಯನಿರ್ವಹಣಾ ಅಧಿಕಾರಿ ನಾಗರಾಜ್ ಗೊಲ್ಲರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ರಂಜಿತಾ ಚಂದ್ರಶೇಖರ್ ಹಾಗೂ ಗೊಲ್ಲರಹಳ್ಳಿಯ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮುಹಿದ್ದೀನ್ ಪಾಷಾ ಎನ್‌ಕೆಎಸ್ ಟಿವಿ 4 ಅರಸೀಕೆರೆ ಎಲ್ಲರಿಗೂ ನಮಸ್ಕಾರ ನಾನು ಮಮತಾ ಹರೀಶ್ ರಾವ್ ಅವರಿಗೆ ಹಾಸನ ಜಿಲ್ಲೆಯ ನಿರ್ದೇಶಕಿಯಾಗಿ ಶಿಕ್ಷಣ ಧರ್ಮಸ್ಥಳದಲ್ಲಿ ಇವತ್ತು ವಿಶೇಷವಾಗಿ ಗೊಲ್ಲರಹಳ್ಳಿಯಲ್ಲಿ ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸುಮಾರು ನಮ್ಮ ಸಂಸ್ಥೆಯಿಂದ ನಮ್ಮೂರು ನಮ್ಮ ಕೆರೆ ಅಂತ ಹೇಳಿ ಮುಖ್ಯವಾಗಿ ಗ್ರಾಮೀಣ ಪರಿಸರದಲ್ಲಿ ಇರುವಂತಹ ಕೃಷಿಗೆ ಉಪಯೋಗ ಆಗುವಂತಹ ಕೆರೆಗಳನ್ನು ಹೂಳು ತುಂಬಿರುವಂತಹ ಕೆರೆಗಳನ್ನು ಆಯ್ಕೆ ಮಾಡಿ ಅದನ್ನು ಹೂಳು ತೆಗೆದು ಮತ್ತೆ ಆ ಗ್ರಾಮಕ್ಕೆ ಹಸ್ತಾಂತರ ಮಾಡಿ ಕೃಷಿಗೆ ಪೂರಕವಾಗಿ ಅದು ಉಪಯೋಗ ಆಗುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯಿಂದ ಇಲ್ಲಿ ತನಕ ಏನೆಲ್ಲ ಸಾಧನೆ ಆಗಿದೆ ಅಂತಲೇ ಹೇಳೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಟ್ಟಿಗೆ 626 ಕೆರೆ ಕರ್ನಾಟಕ ರಾಜ್ಯಾದ್ಯಂತ 626 ಕೆರೆಗಳನ್ನು ಕೈಗೆತ್ತಿಕೊಂಡು ಒಟ್ಟು ಅನುದಾನ 48.97 ಕೋಟಿ ಇದಕ್ಕೆ ವಿನಿಯೋಗ ಆಗಿದೆ ಅದರಲ್ಲಿ ನಾವು ಸ್ಥಳೀಯರ ಪಾಲು ಅಂದರೆ ಅವರು ಹೂಳನ್ನು ತೆಗೆದುಕೊಂಡು ಹೋಗುವಂಥದ್ದು ಅವರ ಪಾಲು 32.86 ಕೋಟಿ ವಿನಿಯೋಗ ಆಗಿದೆ ಹೂಳನ್ನು ತೆಗೆದುಕೊಂಡು ಹೋದ ರೈತರ ಸಂಖ್ಯೆ 133,200 ಇದರ ಫಲವತ್ತತೆ ಅವರಿಗೆ ಕೃಷಿಗೆ ತುಂಬ ಉಪಯೋಗ ಆಗ್ತದೆ ಅದಕ್ಕೋಸ್ಕರ ಅಷ್ಟು ರೈತರು ತಗೊಂಡೋಗಿದ್ದಾರೆ ಕೆರೆಯಿಂದ ಪ್ರಯೋಜನ ಪಡ್ಕೊಂಡ ಒಟ್ಟು ಕುಟುಂಬಗಳ ಸಂಖ್ಯೆ 302,185 ಕುಟುಂಬಗಳು ಪ್ರಯೋಜನ ಪಡ್ಕೊಂಡಿದೆ ಹೆಚ್ಚುವರಿಯಾದ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಈ ಹೂಳನ್ನು ತೆಗೆದ ನಂತರ ಮತ್ತೆ ಜಲ ಮರುಪೂರಣ ಆಗುವಂಥದ್ದು 475.89 ಗ್ಯಾಲನ್ ಆಗಿದೆ ತೆಗೆದಂತಹ ಹೂಳಿನ ಪ್ರಮಾಣ 621.95 ಲಕ್ಷ ಕ್ಯುಬಿಕ್ ಮೀಟರ್ ಜಲ ಮರುಪೂರಣಗೊಂಡ ಬೋರ್ವೆಲ್ಗಳ ಸಂಖ್ಯೆ 51,846 ಜಲ ಮರುಪೂರಣಗೊಂಡ ಬಾವಿಗಳ ಸಂಖ್ಯೆ 28,572 ಒತ್ತುವರಿ ತೆರವುಗೊಳಿಸಿದ ಕೆರೆಯ ವಿಸ್ತೀರ್ಣ ಸುಮಾರು 173 ಎಕರೆಯನ್ನು ಒತ್ತುವರಿಯಾದದನ್ನು ಕ್ಲಿಯರ್ ಮಾಡಿದ್ದೇವೆ ಹಾಗೆ ಪುನಶ್ಚೇತನಗೊಂಡ ಕೆರೆಗಳ ವಿಸ್ತೀರ್ಣ 4,705 ಎಕರೆ ಅಂದರೆ ಇಷ್ಟು ಅಗಾಧವಾದ ಸಂಖ್ಯೆಯಲ್ಲಿ ಈ ಕೆರೆ ಪುನಶ್ಚೇತನ ಕಾರ್ಯಕ್ರಮ ನಮ್ಮ ನಮ್ಮೂರು ನಮ್ಮ ಕೆರೆ ಯೋಜನೆಯಲ್ಲಿ ನಮ್ಮ ಸಂಸ್ಥೆಯಿಂದ ಆಗಿದೆ ಮೂಲ ಪ್ರಮಾಣದಲ್ಲಿ ಕೆಲಸ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದನ್ನ ನಾನು ಮಾಧ್ಯಮದವರಿಗೆ ಗಂಟಾಘೋಷವಾಗಿ ಹೇಳಲಿಕ್ಕೆ ತಯಾರಿದ್ದೀನಿ ಯಾಕೆ ಯಾಕೆ ಇವತ್ತಿನ ಸರ್ಕಾರದ ಜಿಎಸ್ಟಿ 50 ಲಕ್ಷ 12 ಲಕ್ಷ ಕಾಂಟ್ರಾಕ್ಟ್ ಕೆಎಸ್ಟಿ ಬೇರೆ ಬೇರೆ ಸರ್ಕಾರ ಕಟ್ ಆಗ್ತಕ್ಕಂಥದ್ದು ವಾಪಸ್ ಬರ್ತಕ್ಕಂಥ ಹಣ ಗುತ್ತಿಗೆ ಮಾಡ್ತಕ್ಕಂಥವ ಹಣ ಬೇರೆ ಬೇರೆ ರೀತಿ ಮೇಡಮ್ ಒಂದು ಹೋದ ಬೇಗ ಬರಬೇಕು ನಿಲ್ಲಂಗಿಲ್ಲ ಒಂದು ಗಂಟೆ ಬೆಳಿಗ್ಗೆ ಅವ್ರ ಗುರುಮೂರ್ತಿ ಬೆಳಿಗ್ಗೆ 8 ಗಂಟೆಗೆ 9 ಗಂಟೆಗೆ ಬರ್ತಿದ್ರೆ ಸಂಜೆ 7 ಗಂಟೆವರೆಗೂ ಒಂದು ನಿಮಿಷ ಗಂಟೆ ಲೆಕ್ಕ ಬರ್ತಾರೆ ಇರ್ತಾನೆ ಅವ್ರು ಎರಡು ಒಂದೇ ಸರಿ ಹಾಕು ಆ ಟ್ರ್ಯಾಕ್ಟ್ರು ಇಟಾಚಿ ಎಲ್ಲೂ ಡಿಫ್ರೆನ್ಸ್ ಆಗಂಗಿಲ್ಲ ಈ ಥರ ಮಾಡೋದು ಮಾತ್ರ ಸಾಧ್ಯ ಇದನ್ನ ಎಲ್ಲೋ ಒಂದು ಕಡೆ ಕೆರೆ ಅಭಿವೃದ್ಧಿ ಮಾಡ್ತೀವಿ ವಾಟರ್ ಟೇಬಲ್ ಇಂಪ್ರೂವ್ ಮಾಡ್ತೀವಿ जन के जानवर अनुकूल आगते रैतर अनुकूल आगते जो
ಒಂದು ಶಿಬಿರನು ಭ್ರಷ್ಟಾಚಾರವನ್ನ ವಿರೋಧ ಮಾಡತಕ್ಕಂತ ಶಿಬಿರ ಏನಾದ್ರೆ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿಯವರು ಸಹಿತ ಯಾರವರು ಬೇರೆ ರೀತಿಯ ಗೊತ್ತಿಲ್ಲದಂಗೆ ನೀವು ಸಹಿತ ಎಚ್ಚೆತ್ತಲಿ ಅಂತ ಬೇರೆಯವರಿಗೂ ಸಹಿತ ಎಚ್ಚೆತ್ತಿರತಕ್ಕಂಥ ಕೆಲಸವನ್ನ ಮಾಡತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಪ್ರಶಂಸೆ ಮಾಡಬೇಕಾಗ್ತದೆ।